ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಹತ್ಯೆ ಮಾಡಬೇಕು ಎಂದು ಹೇಳಿಕೆ ನೀಡಿದ ಸಚಿವ ಅಶ್ವಥ್ ನಾರಾಯಣ ಅವರ ವಿರುದ್ಧ ಪ್ರಕರಣ ದಾಖಲಿಸಿ ಸಂಪುಟದಿಂದ ಕೈಬಿಡಬೇಕು ಎಂದು ಕರ್ನಾಟಕ ಹಿಂದುಳಿದ ಜಾತಿಗಳ ಒಕ್ಕೂಟ ಜಿಲ್ಲಾಧ್ಯಕ್ಷ ಮಹಾಂತೇಶ್ ಎಸ್ ಕೌಲ್ಗಿ ಮುಖ್ಯಮಂತ್ರಿಗಳಿಗೆ ಆಗ್ರಹಿಸಿದರು. ನಗರದ ಪತ್ರಿಕಾಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮಂಡ್ಯ ಜಿಲ್ಲೆಯ ಸಾತ್ನೂರು ಗ್ರಾಮದ ಕದಂಬ ನರಸಿಂಹ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಬಿಜೆಪಿ ಶಕ್ತಿ ಕೇಂದ್ರದ ಸಭೆಯಲ್ಲಿ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಮಾಜಿ ಮುಖ್ಯಮಂತ್ರಿ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯನವರನ್ನ ಹತ್ಯೆ ಮಾಡಬೇಕು ಎಂಬ ಪ್ರಚೋದನಕಾರಿ ಹೇಳಿಕೆ ನೀಡಿರುವುದನ್ನ ಖಂಡಿಸುತ್ತೇವೆ. ಕೂಡಲೇ ಸಚಿವ ಡಾಕ್ಟರ್ ಅಶ್ವಥ್ ನಾರಾಯಣ ಅವರ ಮೇಲೆ ಪ್ರಕರಣ ದಾಖಲಿಸಿ ಸಚಿವ ಸಂಪುಟದಿಂದ ಕೈಬಿಡಬೇಕು ಎಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯಿಸಿದ್ರು. ಸಿದ್ದರಾಮಯ್ಯನವರ ಅಭಿಮಾನಿಗಳ ಒಕ್ಕೂಟದಿಂದ ಇದೇ 20ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಹೋರಾಟ ಹಮ್ಮಿಕೊಳ್ಳಲಿದ್ದೇವೆ. ಈ ಹೋರಾಟದಲ್ಲಿ ಸಿದ್ದರಾಮಯ್ಯ ಅಭಿಮಾನಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಹೋರಾಟದಲ್ಲಿ ಭಾಗವಹಿಸಬೇಕು ಎಂದು ಮನವಿ ಮಾಡಿಕೊಂಡ್ರು. ಯಾಕೆ ಈ ರೀತಿ ಅವರು ಮಾತಾಡ್ತಾ ಇದ್ದಾರೆ? ಸಿಟಿ ರವಿ ಆಗಿರಬಹುದು, ಅಶ್ವಥ್ ನಾರಾಯಣ ಆಗಿರಬಹುದು, ಕಟೀಲ್ ಆಗಿರಬಹುದು, ಇವರು ಬಿಜೆಪಿಯ ಮುಖಂಡರುಗಳು, ಇವರೇನು ತಾವಾಗಿ ತಮ್ಮ ಬಾಯಲ್ಲಿ ಅಂತಾರಂತ ನಾವು ಅನ್ಕೊಳ್ತಾ ಇಲ್ಲ. ಅವರಿಗೆ ಆರ್ ಎಸ್ ಎಸ್ನವರು ಈ ರೀತಿ ಹೇಳಿಸ್ತಾ ಇರ್ಬೋದು ಅಂತ ನಮಗೆ ಅನ್ನಿಸ್ತಾ ಇದೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ವ್ಯಕ್ತಿಗೆ ಯಾವುದೇ ಸ್ವಜನ ಪಕ್ಷಪಾತವಿಲ್ಲದೆ ನಿಷ್ಪಕ್ಷಪಾತವಾಗಿ ಎಲ್ಲ ಜಾತಿಗಳನ್ನು ಎಲ್ಲ ಧರ್ಮಗಳನ್ನು ಎಲ್ಲರೂ ಒಂದೇ ಅಂತ ಒಂದು ತೆಗೆದುಕೊಂಡು ಸುಮಾರು 5 ವರ್ಷವರೆಗೆ ಸ್ವಚ್ಛವಾಗಿರ್ತಕ್ಕಂಥ ಆಡಳಿತವನ್ನು ನೀಡಿರ್ತಕ್ಕಂಥ ವ್ಯಕ್ತಿಗೆ ಈ ರೀತಿಯಾಗಿ ಇವರು ಇವರನ್ನು ಮುಗಿಸಿಬಿಡಬೇಕು ಅಂಥೇಳಿ ಏನು ಹೇಳಿಕೆಯನ್ನು ಕೊಡ್ತಾ ಇದ್ದಾರಲ್ಲ, ಇವರ ಹೇಳಿಕೆಗೆ ನಾವು ಖಂಡನೆಯನ್ನು ಮಾಡ್ತಾ ಇದ್ದೀವಿ. ಏನಂತ ಹೇಳ್ತಾರೆ, ಉರಿಗೌಡ ಮತ್ತು ನಂಜೇಗೌಡಗೆ ಹ್ಯಾಂಗೆ ನಂಜೇಗೌಡ ಇಬ್ಬರೂ ಸೇರಿ ಟಿಪ್ಪು ಸುಲ್ತಾನಾಗ ಹ್ಯಾಂಗೆ ಹೊಡೆದ್ರು ಹಾಗೆ ಸಿದ್ದರಾಮಯ್ಯನವರನ್ನು ಮುಗಿಸಿಬಿಡಬೇಕು ಅಂತ. ನೀ ಏನು ಸಾಲಿ ಕಲ್ತಿದೆಯಾ? ನೀ ಏನು ಶಿಕ್ಷಣ ಪಡೆದಿದೆಯಾ? ಏನು ಅನಾಗರಿಕ ಇದೆಯಾ? ಅಶಿಕ್ಷಿತ ಇದೆಯಾ? ಒಬ್ಬ ರಾಜ್ಯದ ಉನ್ನತ ಶಿಕ್ಷಣ ಸಚಿವ ಆಗಿ ಅನಾಗರಿಕರಂತೆ, ಕ್ರಿಮಿನಲ್ಗಳಂತೆ, ಮೃಗಿಯಂತೆ ಈ ರೀತಿ ವರ್ತನೆ ಮಾಡಿ ಮಾತನಾಡ್ತಕ್ಕಂಥದ್ದನ್ನು ಖಂಡನಾರಾಗಿರ್ತಕ್ಕಂಥ ವಿಚಾರ. ಇದನ್ನು ಕೂಡಲೇ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತಾ ಇದ್ದೀವಿ. ಈ ಕೂಡಲೇ ಅವ್ರ ವಿರುದ್ಧ ಇದು ಅವ್ರ ವಿರುದ್ಧ ಪ್ರಕರಣ ದಾಖಲೆ ಮಾಡಬೇಕು ಅಂತ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಯಾಕೆ ಮಾಡಿಲ್ಲ? ಇದಕ್ಕೆ ಯಾರೇ ದೂರು ಕೊಡಬೇಕಾಗಿಲ್ಲರಿ, ಇದಕ್ಕೆ ಯಾರೇ ಕೇಸ್ ಅರ್ಜಿ ಕೊಡಬೇಕಾಗಿಲ್ಲ, ಪ್ರಕರಣ ದಾಖಲೆ ಮಾಡ್ರಿ ಅಂತ ಹೇಳಿ. ಯಾಕಂದ್ರೆ ಇದು ಸುಮೋಟ ಕೇಸ್ ರಿಜಿಸ್ಟರ್ ಮಾಡಬೇಕು. ಅವರು ಸಾರ್ವಜನಿಕ ಸಭೆಯಲ್ಲಿ ಬಹಿರಂಗವಾಗಿ ಹೇಳಿಕೆ ನೀಡಿರ್ತಕ್ಕಂಥದ್ದನ್ನ ಇವತ್ತು ಅಲ್ಲಿ ಪೊಲೀಸರು ಇದ್ದೀರಲ್ಲರು, ಪೊಲೀಸರು ಇದ್ರು, ಬಂದೋಬಸ್ತ್ ಇತ್ತು, ನೀವೇನು ಕಿವಿ ಮುಚ್ಕೊಂಡಿದ್ರ, ಕಣ್ಣು ಮುಚ್ಕೊಂಡಿದ್ರ ಅವ್ರು ಮಾತಾಡಾಗ? ಏನು ಈ ರಾಜ್ಯದಾಗ ಕಾನೂನು ಅದ ಏನು? ಸತ್ತು ಹೋಗ್ಯದ, ಇದು ಗೊತ್ತಾಗ್ತಾ ಇಲ್ಲ ನಮಗೆ. ಅವ್ರಿಗೆ ಏನಾಗ್ಯದ ಇವತ್ತಿನ ದಿವಸ ಅಂತಂದ್ರೆ, ಈ ರಾಜ್ಯದಲ್ಲಿ ನಮ್ಮ ಬಿಜೆಪಿ ಸರ್ಕಾರ ಏನೂ ಕೆಲಸ ಮಾಡಿಲ್ಲ, ಅಭಿವೃದ್ಧಿ ಏನೂ ಮಾಡಿಲ್ಲ. ಕಾಂಗ್ರೆಸ್ ಪಕ್ಷದ ಅಧಿಕಾರ ಸದ್ಯದಲ್ಲೇ ಬರ್ತಾ ಇದೆ, ಅದನ್ನು ತಪ್ಪಿಸ್ಬೇಕು. ಹೆಂಗೆ ತಪ್ಪಿಸ್ಬೇಕು? ಇದೇ ಧರ್ಮದಾಗ ಜಗಳ ಹಚ್ಚೋದು, ಜಾತಿ ಜಾತಿಗಳ ಜಗಳ ಹಚ್ಚೋದು. ಈ ಸಂದರ್ಭದಲ್ಲಿ ಕರ್ನಾಟಕ ಹಿಂದುಳಿದ ಜಾತಿಗಳ ಒಕ್ಕೂಟದ ಕಾರ್ಯಾಧ್ಯಕ್ಷ ಲಚ್ಚಪ್ಪ ಶಮಾದಾರ್, ವೀರೇಂದ್ರ ಶ್ರೀ ಬಸಯ್ಯ ಗುತ್ತೇದಾರ್, ದೇವೇಂದ್ರಪ್ಪ ಮರ್ತೂರ್, ಮಲ್ಲಿಕಾರ್ಜುನ್ ಪೂಜಾರಿ, ವೀರಯ್ಯ ಗುತ್ತೇದಾರ್ ಸೇರಿದಂತೆ ಹಲವಾರು ಪದಾಧಿಕಾರಿಗಳು ಉಪಸ್ಥಿತರಿದ್ದರು.